ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯನ್ನು ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ಶರಣ ಬಂಧುಗಳೇ ನಿಮಗೆಲ್ಲರಿಗೂ ಅಂತರಾಳದಿಂದ ಶರಣು ಶರಣಾರ್ಥಿ ನಿಮ್ಮ ಸುಮಾರು ಅನುಮಾನಗಳಿಗೆ ಪರಿಹಾರ ಕೊಡಬೇಕು ಅಂತ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಎಲ್ಲರೂ ಗಮನ ಇಟ್ಟು ಆಲಿಸಬೇಕು ಅಂತ ತಮ್ಮ ಎಲ್ಲ ಶರಣ ಶರಣೆಯರಿಗೆ ನನ್ನ ವಿನಂತಿ ನಾನು ಕಳೆದ ಸಲ ಮಾತಾಡಿದಾಗ ತಮಗೆ ತುಂಬ ಎಲ್ಲರದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ಹಾಗಾಗಿ ಇನ್ನು ಏನು ನಿಮಗೆ ಅದಕ್ಕೆ ಬೇಕಾಗಿರುವಂಥ ಸೊಲ್ಯೂಷನ್ಸ್ ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ಏನಪ್ಪ ಅಂತಂದರೆ ಸರ್ ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಆದ್ರಿಂದ ಅಳವಡಿಸ್ಕೋಬೇಕು ಜೀವನದಲ್ಲಿ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ ಅದಕ್ಕೆ ಯಾಕೆ ಕೇಳಬೇಕು ಅನ್ನೋದಕ್ಕೆ ನಾನು ಎರಡು ಮೂರು ಎಪಿಸೋಡಲ್ಲಿ ನಿಮಗೆ ವಿಷಯಗಳನ್ನ ತಿಳಿಸಿದ್ದೀನಿ ಮತ್ತು ಅದ್ರ ಬಗ್ಗೆ ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಹಳೆಯ ಕಾಲದಲ್ಲಿ ರಾಜರ ಕಾಲದಲ್ಲಿ ಏನಂದರೆ ಗುರುಕುಲ್ ಸಿಸ್ಟಮ್ ಇತ್ತು ಆ ಕಾಲದಲ್ಲಿ ಆವಾಗ ಹೀಗೆ ಒಬ್ಬ ಹುಡುಗ ಪ್ರಸನ್ನ ಅಂತ ಅವನ ಹೆಸರು ಅವನು ತುಂಬ ದೊಡ್ಡ ಇರ್ತಾನೆ ಅವ್ರ ತಂದೆ ಅವನ್ನ ಬುದ್ಧಿವಂತ ಮಾಡಬೇಕು ಏನು ಮಾಡೋದು ಅಂದಾಗ ಅಲ್ಲಿ ಒಂದು ಗುರುಕುಲದಲ್ಲಿ ಕಾಡಲ್ಲಿ ಒಬ್ಬ ಋಷಿಮುನಿ ಹತ್ರ ಕಳಿಸಿದ್ರೆ ಅಲ್ಲಿ ಅವನು ಬುದ್ಧಿವಂತ ಆಗ್ತಾನೆ ಅಂತ ಎಲ್ಲರೂ ಹೇಳಿರ್ತಾರೆ ಸರಿ ಅಂತ ಅವನ್ನ ಅಲ್ಲಿಂದ ಕಾಡಲ್ಲಿರೋವಂಥ ಗುರುಕುಲಕ್ಕೆ ಕರ್ಕೊಂಡು ಹೋಗ್ತಾರೆ ಅವ್ರ ತಂದೆ ಅವನ್ನ ಅಲ್ಲಿ ಸೇರಿಸ್ತಾರೆ ಗುರುಕುಲದಲ್ಲಿ ಬಿಟ್ಬಿಟ್ಟು ಬಂದಮೇಲೆ ಒಂದು ಎರಡು ದಿನ ಆಗುತ್ತೆ ಅವನು ಏನು ಸರಿಯಾಗಿ ಊಟ ಮಾಡ್ತಾ ಇರೋದಿಲ್ಲ ಯಾರ ಜೊತೆನೂ ಬರೀತಿರೋದಿಲ್ಲ ಅದು ಗುರುಗಳು ಅದನ್ನು ಗಮನಿಸ್ತಾ ಇರ್ತಾರೆ ಒಂದು ಎರಡು ದಿನ ಬಿಟ್ಟಾದ ನಂತರ ಅವನ ಹತ್ರ ಹೋಗ್ತಾರೆ ಪ್ರಸನ್ನ ಹೇಗಿದೆಯಪ್ಪ ಅಂತ ಕೇಳ್ತಾರೆ ಅವನು ಅವಾಗ ಕಂಪ್ಲೇಂಟ್ಸ್ ಹೇಳೋಕ್ಕೆ ಶುರು ಮಾಡ್ತಾನೆ ಗುರುಗಳ ಹತ್ರ ಗುರುಗಳೇ ಇಲ್ಲಿ ನನಗೆ ಊಟ ಸೆಟ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಯಾರು ನನಗಿನ್ನೂ ಅಷ್ಟು ಸರಿ ಇಲ್ಲ ಆಮೇಲೆ ನಮ್ಮ ತಂದೆ ತಾಯಿಗೆ ಜ್ಞಾಪಕ ಆಗ್ತಾ ಇದೆ ಊರಿಗೆ ಹೋಗಬೇಕು ಅನ್ನಿಸ್ತಾ ಇದೆ ಸೊ ಈ ಥರ ಎಲ್ಲ ಅವನು ಹೇಳೋದಕ್ಕೆ ಶುರು ಮಾಡ್ತಾನೆ ಆವಾಗ ಗುರುಗಳು ಆ ರೂಮಲ್ಲಿ ನೋಡ್ತಾರೆ ಆ ಕಡೆ ಈ ಕಡೆ ನೋಡ್ಬಿಟ್ಟು ನಾನು ಒಂದು ಹೇಳಿದ ಕೆಲಸ ಮಾಡ್ತೀಯ ನೀನು ಅಂತ ಹೇಳ್ತಾರೆ ಆಯಿತು ಗುರುಗಳೇ ಅಂತ ಹೇಳ್ತಾನೆ ಆವಾಗ ಅಲ್ಲೊಂದು ಮೂಲೆಯಲ್ಲಿ ಒಂದು ಇದ್ದಲು ತುಂಬುವಂಥ ಒಂದು ಬುಟ್ಟಿ ಅಂದರೆ ಈ ಯಾವುದು ಬಿದಿರಿನ ಬುಟ್ಟಿ ಇರುತ್ತಲ್ಲ ಆ ಇದ್ದಲು ತುಂಬುವಂಥ ಬಿದಿರಿನ ಬುಟ್ಟಿ ಅಲ್ಲಿ ಇರುತ್ತೆ ಅದು ತುಂಬ ಇದ್ದಲನ್ನ ತುಂಬಿ ತುಂಬಿ ಉಪಯೋಗಿಸಿರೋಂಥ ಬುಟ್ಟಿ ಆಗಿರುತ್ತೆ ಸೊ ಅದನ್ನು ತೊಗೊಂಬ ಇಲ್ಲಿ ಅಂತ ಹೇಳ್ತಾರೆ ಅವನು ಅವನು ಆ ಇದ್ದಲಿನ ಬುಟ್ಟಿಲಿನ ತೊಗೊಂಬರ್ತಾನೆ ಬುಟ್ಟಿನ ತೊಗೊಂಬಂದಮೇಲೆ ಅವನ್ನ ಹೊರಗಡೆ ಕರ್ಕೊಂಬರ್ತಾರೆ ಹೊರಗಡೆ ಕರ್ಕೊಂಬಂದಮೇಲೆ ಅವರೊಂದು ಆಶ್ರಮದಿಂದ ಮುಂದಗಡೆ ಅಲ್ಲೊಂದು ನದಿ ಹರಿತಾ ಇರುತ್ತೆ ಅಲ್ಲಿ ಸೊ ಆ ನದಿ ಹರಿತಾ ನೀರು ಅಲ್ಲಿ ನದಿಗೆ ಹೋಗಿ ಅಲ್ಲಿಂದ ಆ ಬುಟ್ಟಿನಲ್ಲಿ ನೀರು ತೊಗೊಂಬರ್ಬೇಕು ನೀನು ಆ ನೀರನ್ನ ತೊಗೊಂಬಂದು ಅವರ ಒಂದು ಆಶ್ರಮದ ಮುಂದೆಗಡೆ ಒಂದು ಒಂದು ಮರ ಇರುತ್ತೆ ಗಿಡ ಸೊ ಆ ಗಿಡಕ್ಕೆ ನೀನು ಆ ಒಂದು ಬುಟ್ಟಿಯಿಂದ ನೀರನ್ನ ತೊಗೊಂಬಂದು ಹಾಕಬೇಕು ಅಂತ ಹೇಳ್ತಾರೆ ಇವನು ಸರಿ ಆಯಿತು ಗುರುಗಳೇ ಅಂತ ಹೇಳ್ತಾನೆ ಹೋಗ್ತಾನೆ ನೀರಲ್ಲಿ ಬುಟ್ಟಿನ ಅದ್ದುತ್ತಾನೆ ಅದ್ದಿದ್ದಾನೆ ಎತ್ತಾನೆ ಏನಾಗ್ತಿರುತ್ತೆ ಬಿದಿರಿನ ಬುಟ್ಟಿನಲ್ಲಿ ನೀರು ನಿಂತ್ಕೊಳ್ಳಲ್ಲ ಅಲ್ವ ಶರಣ ಬಂಧುಗಳೇ ಸೊ ಅವರು ನೀರನ್ನು ಅದ್ದುತ್ತಾನೆ ಎತ್ತಾನೆ ನೀರು ನಿಂತ್ಕೊತಾ ಇರಲ್ಲ ಸುಮಾರು ಸಲ ಪ್ರಯತ್ನ ಮಾಡ್ತಾನೆ ಗುರುಗಳ ಮೇಲೆ ಕೋಪ ಬರೋಕ್ಕೆ ಶುರು ಆಗುತ್ತೆ ಆದರೂ ಹೇಳಿಬಿಟ್ಟಿದ್ದಾರೆ ಗುರುಗಳು ದೂರದಿಂದ ನೋಡ್ತಿರ್ತಾನೆ ಇವನು ಏನು ಕೆಲಸ ಮಾಡ್ತಾ ಇದ್ದಾನೆ ಅಂಥೇಳಿ ಅವ್ರು ಏನು ಮಾತಾಡ್ತಿರಲ್ಲ ಆದರೂ ಗುರುಗಳು ಹೇಳಿದಾರಲ್ಲ ಅಂದ್ಬಿಟ್ಟು ಸುಮ್ಮನೆ ನಾಟಕ ಆಡೋ ಥರ ಒಂಚೂರು ನೀರನ್ನ ಹಿಡ್ಕೊಂಬರೋ ಥರ ಮಾಡೋದು ಹಾಕೋದಕ್ಕೆ ಶುರು ಮಾಡ್ತಾನೆ ಮತ್ತು ಹೋಗ್ತಾನೆ ಕೊನೆಗೆ ಅವನು ತಲೆ ಕೆಟ್ಟೋಗ್ಬಿಡುತ್ತೆ ಮತ್ತೆ ಬರ್ತಾನೆ ಗುರುಗಳ ಹತ್ರ ಬಂದ್ಬಿಟ್ಟು ಗುರುಗಳೇ ಇಂಥ ಹುಚ್ಚು ಕೆಲಸ ನನ್ನ ಕೈಯಲ್ಲಿ ಮಾಡ್ಸೋಕ್ಕೆ ಹೋಗ್ಬೇಡಿ ಇದು ಯಾಕಿಂಥ ಹುಚ್ಚು ಕೆಲಸ ನನ್ನ ಕೈಯಲ್ಲಿ ಮಾಡಿಸ್ತಿದ್ದೀರಾ ಅದರಲ್ಲಿ ನೀರು ತುಂಬೋದಿಲ್ಲ ಅಂತ ಹೇಳ್ದೆ ಅವಾಗ ಅವ್ರ ಗುರುಗಳು ಹೇಳ್ತಾರೆ ಹೌದು ನೀನು ನೀರು ತೊಗೊಳೋದಕ್ಕೆ ತುಂಬೋದಕ್ಕೆ ಅಂತ ಹೋಗಿದ್ದಲ್ಲ ಅವಾಗ ಹೆಂಗಿತ್ತು ಬುಟ್ಟಿ ಗಮನಿಸ್ದ್ಯಾ ನೀನು ಅಂತ ಕೇಳ್ತಾರೆ ಆ ಬುಟ್ಟಿ ಏನಾಗಿರುತ್ತೆ ಅಂದರೆ ಇದ್ದಲನ್ನ ತುಂಬಿ ತುಂಬಿ ಆ ಬುಟ್ಟಿ ತುಂಬ ಕಪ್ಪಗಾಗ್ಬಿಟ್ಟಿರುತ್ತೆ ಯಾಕೆಂದರೆ ಇದ್ದಲನ್ನ ತುಂಬಿರೋದ್ರಿಂದ ಈಗ ನೋಡು ಆ ಬುಟ್ಟಿ ಏನಾಗಿದೆ ಅಂತ ಹೇಳ್ತಾರೆ ಅವಾಗ ಅವ್ನು ನೋಡ್ತಾನೆ ಅದೇನಾಗಿರುತ್ತೆ ಆ ಇದ್ದಲೆಲ್ಲ ಗಲಿ ತುಂಬಿರೋಂಥ ಇದು ಕ್ಲೀನಾಗಿ ಹೋಗ್ಬಿಟ್ಟಿರುತ್ತೆ ಯಾಕಂದರೆ ನೀರಲ್ಲಿ ಸುಮಾರು ಸಲ ಅದ್ದಿ ತೆಗೆದು ಅದೆಲ್ಲ ಪೂರ್ತಿ ಕ್ಲೀನಾಗ್ಬಿಟ್ಟಿರುತ್ತೆ ಆವಾಗ ಅವ್ರಿಗೆ ಹೇಳ್ತಾರೆ ನೋಡು ನೀ ಇಲ್ಲಿ ಪರಿಸ್ಥಿತಿಗೆ ಬಂದಾಗ ನಿನ್ನ ತಲೆಯಲ್ಲೂ ಈ ಥರ ಬೇಡದಿರೋದೆಲ್ಲ ಕೂತ್ಕೊಂಡಿರ್ತದೆ ಸೊ ಅದನ್ನೆಲ್ಲ ನೀನು ಬಿಟ್ಟರೆ ನೀನು ಮುಂದೆ ಒಳ್ಳೆ ವಿದ್ಯಾವಂತನಾಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಅವನಿಗೆ ಬುದ್ಧಿ ಹೇಳ್ತಾರೆ ಆವಾಗ ಅವನು ತನ್ನ ತಪ್ಪನ್ನು ಸರಿ ಮಾಡಿಕೊಂಡು ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾರ್ಥಿ ಆಗ್ತಾನೆ ಈ ಒಂದು ಉದಾಹರಣೆ ಯಾಕೆ ಕೊಟ್ಟಿದ್ದೀವಿ ಅಂದರೆ ನಿಮ್ಮ ತಲೆ ಇದೂ ಬುಟ್ಟಿ ಥರನೇ ಸೊ ಇದರಲ್ಲಿ ಬೇಡದೇ ಇರೋವಂಥ ಗಲೀಜು ಅಂದರೆ ಈಗ ಸಮಾಜದಲ್ಲಿ ಬೇಡದೇ ಇರೋವಂಥದ್ದೆಲ್ಲ ತುಂಬ್ಕೊಳ್ತಾ ಇರ್ತದೆ ಆವಾಗ ಯಾವಾಗ ಆ ಥರದ್ದೆಲ್ಲ ತುಂಬ್ಕೊಂಡಿರ್ತದೆ ನಿಮ್ಮ ಮೈಂಡು ಬ್ಲ್ಯಾಂಕ್ ಆಗ್ತಿರ್ತದೆ ಸರಿಯಾಗಿ ತಲೆ ಓಡ್ತಾ ಇರೋದಿಲ್ಲ ಯಾವಾಗ ನೀವು ಈ ಥರ ಈಗೇನು ನಾನು ಮಾತಾಡ್ತಾ ಇದ್ದೀನಿ ಅಂತ ಒಳ್ಳೆ ವಿಚಾರಗಳು ಒಳ್ಳೆ ಗುರುಗಳ ಹತ್ರ ಒಂದು ಸತ್ಸಂಗದಲ್ಲಿ ಹೋಗಿ ಕೂತ್ಕೊಂಡಾಗ ಅಲ್ಲಿ ಏನಾಗ್ತಿರುತ್ತೆ ಅಂದರೆ ಕ್ಲೀನಿಂಗ್ ಕೆಲಸ ಹೆಂಗೆ ಬುಟ್ಟಿನಲ್ಲಿರೋ ಒಂದು ಇದ್ದಲು ನೀರಲ್ಲಿ ಅದ್ದದ ಮೇಲೆ ಎಲ್ಲ ಕ್ಲೀನ್ ಆಯಿತು ಹಾಗೆ ನಿಮ್ಮ ತಲೆಯಲ್ಲಿ ಬೆಳೆದೇ ಇರೋವಂಥದ್ದನ್ನೆಲ್ಲ ತೆಗೆಯುವಂಥ ಶಕ್ತಿ ಈ ಥರ ಒಂದು ಸತ್ಸಂಗ ಈಗೇನು ಆರೋಗ್ಯ ಆಧ್ಯಾತ್ಮ ನೀವು ಪ್ರೋಗ್ರಾಮ್ ನೋಡ್ತೀರಾ ಪ್ರತಿಯೊಬ್ಬರದೂ
ಅದೆಲ್ಲ ನಿಮಗೆ ಏನಾಗ್ತಿರುತ್ತೆ ಕ್ಲೀನ್ ಮಾಡುವಂತ ಕೆಲಸ ಹಾಗಾಗಿ ದಯವಿಟ್ಟು ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಿ ಇವತ್ತಿಲ್ಲದೇ ಇದ್ದರೂ ನಾಳೆ ಅದು ಉಪಯೋಗ ಬರುತ್ತೆ ನಿಮಗೆ ಆದರೆ ಕೇಳೋದು ನಿಮ್ಮ ಧರ್ಮ ಅದನ್ನು ಹೇಳ್ತಾ ಇರಿ ಅದು ಮುಂದೆ ನಿಮ್ಮ ಜೀವನದಲ್ಲಿ ಫಲ ಕೊಟ್ಟೇ ಕೊಡ್ತದೆ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಶರಣ ಬಂಧುಗಳೇ ಎಷ್ಟೋ ಜನ ಹೇಳ್ತಿರ್ತಾರೆ ಸರ್ ನಮಗೆ ಆ ಅನುಕೂಲ ಇಲ್ಲ ಈ ಥರ ಅನುಕೂಲಗಳಿಲ್ಲ ನಾವು ನಮಗೆಲ್ಲ ದುಡ್ಡು ಚೆನ್ನಾಗಿದ್ದರೆ ಇನ್ಫ್ಲೂಯೆನ್ಸ್ ಇದ್ದರೆ ಬೆಳೆದು ಬಿಡ್ತಿದ್ವಿ ಅಂತ ಸುಮಾರು ಜನ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದರೆ ಒಬ್ಬ ರೈತ ಇರ್ತಾನೆ ಅವನು ದಿನ ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಸೊ ಕೆಲಸ ಮಾಡ್ತಾ ಇರ್ತಾನೆ ಅವನು ಜಮೀನು ಪಕ್ಕದಲ್ಲೇ ಒಂದು ದೊಡ್ಡ ಬೆಟ್ಟ ಇರುತ್ತೆ ಆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇರುತ್ತೆ ತುಂಬ ಫೇಮಸ್ಸು ತುಂಬ ಜನ ಅಲ್ಲಿ ಹೋಗೋದು ಬರೋದು ಮಾಡ್ತಾ ಇರ್ತಾರೆ ಬಟ್ ಇವನು ಆ ಏನು ಆ ಜಮೀನಿಗೆ ಹತ್ತಿರದಲ್ಲೇ ಇದ್ದರು ನನಗೆ ಆ ಬೆಟ್ಟದ ಹತ್ತು ಹೋಗಿರಲ್ಲ ಅವನು ಯಾಕೆಂದರೆ ಅವನಿಗೆ ಪುರುಸತ್ತೆ ಇರೋದಿಲ್ಲ ಎಷ್ಟೋ ಜನ ಹೇಳ್ತಿರ್ತಾರೆ ತುಂಬ ಚೆನ್ನಾಗಿದೆ ಪಾಪ ಬೆಟ್ಟದ ಮೇಲೆ ದೇವಸ್ಥಾನ ಅಂತ ಆದರೂ ಇವನು ಹೋಗ್ತಾ ಇರೋದಿಲ್ಲ ಸುಮಾರು ಜನ ಹೇಳಿದ್ಮೇಲೆ ಅವನು ಹೋಗಬೇಕು ಅಂದ್ಕೊಂಡಿರ್ತಾನೆ ಆಗಿರಲ್ಲ ಒಂದು ಸಲ ನಿರ್ಧಾರ ಮಾಡ್ತಾನೆ ಏ ಇಲ್ಲ ಇವತ್ತು ಹೋಗೇ ಬಿಡೋಣ ಅಂತಂತೇಳಿ ಸರಿ ಆಯಿತು ಅಂಥೇಳಿ ನಿರ್ಧಾರ ಮಾಡ್ತಾನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಮುಗಿದ್ಮೇಲೆ ರಾತ್ರಿ ಸಮಯ ಆದಮೇಲೆ ಅವನ ಕೆಲಸ ಮುಗಿದ್ಮೇಲೆ ಒಂದು ಲಾಠಿನ ತಗೊಂಡು ಬೆಟ್ಟನ ಹತ್ತೋದಕ್ಕೆ ಶುರು ಮಾಡ್ತಾನೆ ಬೆಟ್ಟನ ಹತ್ತಕ್ಕೆ ಶುರು ಮಾಡ್ತಾನೆ ಅವತ್ತೇನಾಗ್ಬಿಟ್ಟಿರುತ್ತೆ ಅಂದರೆ ಅಮಾವಾಸ್ಯೆ ತುಂಬಾ ಕತ್ತಲು ಸೊ ಅವನು ಅನ್ಕೊತಾನೆ ಅಯ್ಯೋ ಯಾಕಾರೆ ಇವತ್ತು ಬಂದು ಇಷ್ಟೊಂದು ಕತ್ತಲಿದೆ ಈ ಲಾಠಿನದ ಬೆಳಕು ನನಗೆ ಸಾಲ್ತಾ ಇಲ್ಲ ಅಂಥೇಳಿ ಬೈಕೊಂಡು ಆ ಬೆಟ್ಟನ ನಿಧಾನವಾಗಿ ಹತ್ತುತ್ತಾ ಇರ್ತಾನೆ ಅವಾಗ ಅವನು ಹತ್ತಬೇಕಾದ್ರೆ ಇನ್ನೇನು ಮೇಲೆಗೆ ಹೋಗಿರ್ತಾನೆ ಆ ಕಡೆಯಿಂದ ಒಬ್ಬ ವಯಸ್ಸಾಗಿರೋ ಒಬ್ಬ ವ್ಯಕ್ತಿ ಒಂದು ಚಿಕ್ಕದಾಗಿರೋ ಒಂದು ದೀಪನ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇರ್ತಾರೆ ಒಂದು ಚಿಕ್ಕದಾಗಿರೋಂಥ ದೀಪನ ಹಿಡ್ಕೊಂಡು ಬರ್ತಾ ಇರ್ತಾರೆ ವಯಸ್ಸಾಗಿರೋ ವ್ಯಕ್ತಿ ಇವನಿಗೆ ಆ ರೈತನಿಗೆ ಅವ್ನು ನೋಡಿ ಒಂದು ಕಡೆ ಇದು ಆಗ್ಬಿಡ್ತದೆ ತಲೆ ಕೆಟ್ಟೋಗುತ್ತೆ ಏನಪ್ಪ ಇವನು ಇಷ್ಟು ಆರಾಮಾಗಿ ಒಂದು ದೀಪದ ಚಿಕ್ಕದಾಗಿರೋಂಥ ದೀಪದ ಬೆಳಕಲ್ಲಿ ಆರಾಮಾಗಿ ಬರ್ತಾ ಇದ್ದಾನಲ್ಲ ಅಂತ ಇವನಿಗೆ ಆಶ್ಚರ್ಯ ಆಗ್ಬಿಡ್ತದೆ ಆ ತಾತನ್ನ ಹೋಗಿ ಕೇಳ್ತಾನೆ ಅಲ್ಲ ತಾತ ಇಷ್ಟೇ ಇಷ್ಟು ಚಿಕ್ಕದು ಬೆಳಕು ಕೊಡೋಂಥ ದೀಪ ಇಟ್ಕೊಂಡು ನೀವು ಬರ್ತಾ ಇದ್ದೀರಲ್ಲ ಅಂತಂದು ಅದಕ್ಕೆ ಆ ತಾತ ಹೇಳ್ತಾರೆ ನೋಡು ಈ ಒಂದು ಈ ಬೆಳಕಿನಲ್ಲಿ ನನಗೆ ಒಂದು ಹೆಜ್ಜೆ ಇಡೋಷ್ಟು ಕಾಣಿಸ್ತಿದೆಯಲ್ಲ ಅಷ್ಟು ನನಗೆ ಸಾಕು ಈ ಒಂದು ಮುಂದಿನ ಹೆಜ್ಜೆ ಇಡೋದಕ್ಕೆ ಈ ಬೆಳಕು ನನಗೆ ಏನು ಸಹಾಯ ಮಾಡ್ತಾ ಇದೆ ಆದ್ದರಿಂದ ನನಗೆ ಅದರಿಂದ ನಾನು ಮುಂದೆ ಹೋಗ್ತಾ ಇದ್ದೀನಿ ಸಂತೋಷವಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಸೊ ಅವಾಗ ಇವನಿಗೆ ಅನಿಸುತ್ತೆ ಹೌದಲ್ವ ನಾನು ಇಷ್ಟು ದೊಡ್ಡ ಲಾಟನ ಇಟ್ಕೊಂಡು ಇಷ್ಟು ಬೆಳಕಿಟ್ಕೊಂಡು ನಾನು ಬೈಕೊಂತ ಇದ್ದೀನಿ ಬಟ್ ಆ ತಾತ ಆರಾಮಾಗಿ ಬರ್ತಾ ಇದ್ದಾರಲ್ಲ ಅಂಥೇಳಿ ಯೋಚನೆ ಮಾಡ್ತಾನೆ ಬಂಧುಗಳೇ ಎಲ್ಲ ಶರಣ ಬಂಧುಗಳೇ ಇದರಲ್ಲಿ ತುಂಬಾ ಒಂದು ಏನು ಒಂದು ಮೆಸೇಜ್ ಇದೆ ನಿಮ್ಗಳಿಗೆ ಅಂದರೆ ಇದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ನಮಗೆ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ನಾನು ಆಗಲೇ ಹೇಳ್ದಂಗೆ ಇನ್ಫ್ಲೂಯೆನ್ಸ್ ಇಲ್ಲ ದುಡ್ಡಿಲ್ಲ ಹೀಗೆಲ್ಲ ಹೇಳ್ತಿರ್ತಾರೆ ಇದರ ಅರ್ಥ ಏನಪ್ಪ ಅಂತಂದರೆ ನೋಡಿ ಅವನಿಗೆ ಅಷ್ಟು ಬೆಳಕಿದ್ದು ಅವನು ಬೈಕೊಂಡು ಹೋಗ್ತಿದ್ದ ರೈತ ಬಟ್ ಆ ತಾತ ಒಂದೇ ಒಂದು ಇಷ್ಟು ಚಿಕ್ಕದಾಗಿ ಬೆಳ್ಕೊಡೋಂಥ ದೀಪದಲ್ಲಿ ಆರಾಮಾಗಿ ನಡ್ಕೊಂಡು ಬರ್ತಾಯಿದ್ರು ಅದಕ್ಕೆ ಯಾಕೆ ಈ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಂದರೆ ಎಷ್ಟೋ ಜನಕ್ಕೆ ಭಗವಂತ ದೇವ್ರು ಚೆನ್ನಾಗಿ ಕೈ ಕೊಟ್ಟಿರ್ತಾರೆ ಕಾಲು ತಲೆ ಎಲ್ಲ ಕೊಟ್ಟಿರ್ತಾರೆ ಸರಿಯಾಗಿ ಉಪಯೋಗಿಸ್ತಿರಲ್ಲ ಅವರು ಇದ್ದರೂ ಎಲ್ಲ ಚೆನ್ನಾಗಿ ಕೊಟ್ಟಿದ್ರು ಬೈಕು ಅಂತ ಇರ್ತಾರೆ ಅದಿಲ್ಲ ಇದಿಲ್ಲ ಅಂತ ಹೇಳಿ ಎಲ್ಲ ನಾನು ಆದರೆ ಎಷ್ಟೋ ಜನ ಅಂಗವಿಕಲರು ನೀವು ನೋಡಿರ್ತೀರಾ ಎಂತೆಂಥ ಸಾಧನೆಗಳನ್ನು ಮಾಡಿದ್ದಾರೆ ಅವರು ಅವರು ಕೈ ಇಲ್ಲದೆ ಇರೋರು ಕಾಲಿಲ್ಲದೆ ಇರೋರು ಎಷ್ಟೆಷ್ಟು ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅವಾಗ ಅವ್ರನ್ನೆಲ್ಲ ನೋಡಿದಾಗ ನಮಗೆ ಅನಿಸ್ಬೇಕು ಹೌದಲ್ವಾ ನೋಡಿ ಇವ್ರು ಕಾಲಿಲ್ಲದೆ ಇದ್ರು ಎಂಥ ಸಾಧನೆ ಮಾಡಿದ್ದಾರೆ ಕೈ ಇಲ್ಲದೆ ಇರೋರು ಎಷ್ಟೋ ಸಾಧನೆ ಮಾಡಿದ್ದಾರೆ ನಮಗೆಲ್ಲ ಭಗವಂತ ಚೆನ್ನಾಗಿ ಕೊಟ್ಟಿದ್ದಾನೆ ನಾವು ಎಲ್ಲಿ ಅದನ್ನು ಸರಿಯಾಗಿ ಬಳಸ್ಕೊತ ಇದ್ದೀವ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಈ ಒಂದು ಮುಖಾಂತರ ಸುಮಾರು ಜನದ ಬಗ್ಗೆ ನಾವು ಹೇಳಕ್ಕೆ ಹೋದರೆ ಭಾಳ ಇದು ಇದೆ ಆ ವಿಷಯದಲ್ಲಿ ಮಾಲತಿ ಹೊಳ್ಳ ಅಂತ ನಮ್ಮ ಕರ್ನಾಟಕದವರೇ ಇದ್ದಾರೆ ಸುಮಾರು ಸಲ ಅವರಿಗೆ ಒಂದು 23 ಸಲ ಆಪರೇಷನ್ ಆಗಿ ಕೋಮಾ ಸ್ಟೇಜ್ಗೆ ಹೋಗಿ ಅಂಥ ಇದರಲ್ಲಿದ್ದವರು ಎಷ್ಟು ಸಾಧನೆಗಳು ಮಾಡಿದ್ದಾರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿ ದೊಡ್ಡ ಹೆಸರು ತೊಗೊಂಡು ಅರ್ಜುನ ಅವಾರ್ಡಿ ತೊಗೊಂಡು 120 ಹೆಚ್ಚು ಮಕ್ಕಳನ್ನ ಅವ್ರು ಸಾಕ್ತಾ ಇದ್ದಾರೆ ಹಾಗಾಗಿ ನೋಡ್ತಾ ಇರೋವಂಥ ಎಲ್ಲ ಶರಣ ಬಂಧುಗಳಿಗೆ ನನ್ನ ಒಂದು ವಿನಂತಿ ಏನಂದರೆ ನೀವು ನಿಮ್ಮ ದೇಹ ಮತ್ತು ಮನಸ್ಸನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಿಮ್ಮಲ್ಲಿ ಆ ಶಕ್ತಿ ಇದೆ ಅದನ್ನು ಹೊರಗಡೆ ತೆಗಿಬೇಕು ಅಂದರೆ ನಿಮ್ಮಲ್ಲೂ ಆ ಶಕ್ತಿ ಇದೆ ಒಬ್ಬರು ಗುರುಗಳು ಒಬ್ಬರು ಯಾರು ನಿಮ್ಮನ್ನು ಮೋಟಿವೇಟ್ ಮಾಡಬೇಕು ಸ್ವಲ್ಪ ಪುಷ್ ಕೊಡಬೇಕು ನಿಮಗೆ ಇಲ್ಲ ನಿನ್ನ ಕೈಲಿ ಆಗುತ್ತೆ ನೀನು ಮಾಡು ಅಂಥೇಳಿ ಇವತ್ತಿನ ಸಮಾಜದಲ್ಲಿ ಆ ಥರ ಹೇಳುವಂಥವ್ರು ಜನಗಳು ಕಡಿಮೆ ನಿಮಗೆ ಇವತ್ತು ಬರೀ ಕಾಲು ಹಿಡಿದು ಎಳೆಯೋಂಥ ಜನನೇ ಜಾಸ್ತಿ ಇದ್ದಾರೆ ಬಟ್ ಕೈ ಹಿಡಿದು ಸಪೋರ್ಟ್ ಮಾಡಿ ಬೆಳೆಸೋವಂಥ ಜನ ಕಡಿಮೆ ಹಾಗಾಗಿ ಈ ಥರ ಒಂದು ಕಾರ್ಯಕ್ರಮಗಳನ್ನು ನೀವು ನೋಡೋದ್ರಿಂದ ಇದು ನಿಮ್ಗೆ ಉತ್ತೇಜನವನ್ನು ಕೊಡ್ತಿರ್ತದೆ ಹೌದಲ್ವಾ ನನ್ನ ಕೈಲಿ ಮಾಡೋಕ್ಕಾಗತ್ತೆ ಅನ್ನೋದು ನಿಮಗೆ ಅಲ್ಲಿ ನಂಬಿಕೆ ಬರೋಕ್ಕೆ ಶುರುವಾಗುತ್ತೆ ಅವಾಗ ನೀವು ಸಾಧನೆ ಮಾಡೋದಕ್ಕೂ ಈ ಒಂದು ಮಾತುಗಳು ನಿಮಗೆ ತುಂಬ ಪ್ರೇರಣೆ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ಏನು ಅಂದ್ಕೊಂಬಿಟ್ಟಿದ್ದಾರೆ ಜೀವನದಲ್ಲಿ ಅಂದರೆ ಓ ನಾವು ಏನು ಕಾರ್ ತೊಗೊಂಡ್ರೆ ಮಾತ್ರ ಸಕ್ಸಸ್ಫುಲ್ ಪರ್ಸನ್ನು ಅಥವಾ ಏನು ದೊಡ್ಡ ಬಂಗ್ಲೆ ಕಟ್ಸಿದ್ರೆ ಸಕ್ಸಸ್ಫುಲ್ ಪರ್ಸನ್ನು ಏನು ಅವ್ರ ತಲೆಯಲ್ಲಿ ದುಡ್ಡಿದ್ದವ್ರು ಮಾತ್ರ ಸಕ್ಸಸ್ಫುಲ್ ಪರ್ಸನ್ ಅಂದ್ಕೊಂಡಿದ್ದಾರೆ
ಅದೆಲ್ಲ ತಪ್ಪು, ಅದು ಬೇಕು, ಇಲ್ಲ ಅಂತ ನಾವು ಹೇಳಲ್ಲ. ಈಗ ಗಾಂಧೀಜಿ ಅವರು ದ ಗ್ರೇಟ್ ಸಕ್ಸಸ್ಫುಲ್ ಪರ್ಸನ್, ಯಾಕಂದರೆ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಹಾಗಾಗಿ ಸಕ್ಸಸ್ ಅನ್ನೋದು ಬರೀ ಇದು ಅಳತೆ ಮಾಡೋದಕ್ಕೆ ಬರೀ ಹಣದಿಂದ ಅಂತಲ್ಲ, ಸೊ ನಿಮ್ಮಲ್ಲಿರೋಂಥ ಒಂದು ಒಳ್ಳೆ ಗುಣದಿಂದನೂ ಅಷ್ಟೇ ಅದಕ್ಕೆಲ್ಲ ಕಾರಣ ಆಗ್ತದೆ. ಹಾಗಾಗಿ ಗಾಂಧೀಜಿ ಏನು ದುಡ್ಡು ಮಾಡಲಿಲ್ಲ ಅಥವಾ ಮನೆ ಮಾಡಲಿಲ್ಲ ಆಸ್ತಿ ಮಾಡಲಿಲ್ಲ, ಆದರೆ ಇವತ್ತು ನಮ್ಮ ದೇಶದ ರಾಷ್ಟ್ರಪಿತ ಅಂತ ನಾವು ಅವ್ರಿಗೆ ಹೇಳ್ತೀವಿ. ಯಾಕೆ ಅಂತಂದರೆ ಅದು ಅವ್ರ ಸಕ್ಸಸ್, ಅದು ಅದಕ್ಕೆ ಅವ್ರ ಶ್ರಮ, ಅವರ ಪರಿಶ್ರಮ ಎಲ್ಲನೂ ಕಾರಣ ಆಗ್ತದೆ. ಹಾಗಾಗಿ ಈ ಯಶಸ್ಸನ್ನು ಗಳಿಸ್ಬೇಕಂದ್ರೆ ಸುಮಾರು ಅಡೆತಡೆಗಳಿರ್ತದೆ. ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೆ, ಈಗೂ ಮತ್ತೆ ನಿಮ್ಗೆ ಹೇಳೋಕೆ ಹೋಗ್ತಾ ಇದ್ದೀನಿ, ಅದನ್ನು ಏನೇನು ಅಡೆತಡೆಗಳಿದ್ದಾವೆ ಅದನ್ನು ನೀವು ದಾಟಿಬಿಟ್ರೆ ನೀವು ಮುಂದೆ ಅದಕ್ಕೆ ಯಶಸ್ವಿ ಆಗ್ತೀರಾ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಸಕ್ಸಸ್ಗೆ SUCCESS ಅಂತ ಬರ್ತದೆ, ಯಶಸ್ಸಿಗೆ ಸಕ್ಸಸ್ ಅಲ್ವಾ. ಆ ಸಕ್ಸಸ್ಸಲ್ಲಿ ಯು ಅನ್ನೋದು ತೆಗೆದುಬಿಟ್ರೆ ಅದಕ್ಕೆ ಬೆಲೆ ಇಲ್ಲ. ಯು ಅಂದರೆ ನೀವು, ಸೊ ನೀವಿದ್ರೇ ಏನಾದ್ರು ಏನೋ ಸಾಧನೆ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಮಕ್ಕಳಿಗೆ, ನಾವು ಇದ್ದರೆ ಏನಾದ್ರು ಮಾಡೋದಕ್ಕಾಗುತ್ತೆ. ಅದಕ್ಕೆ ಒಂದೊಂದು ವಿವರಣೆ ಕೊಡಬೇಕು ಅಂದರೆ, ಈಗ ನೋಡಿ, ಎಸ್ ಅಂದರೆ ಸ್ಯಾಕ್ರಿಫೈಸ್, ಅಂದರೆ ಏನು, ತ್ಯಾಗ ಮಾಡೋದು. ಅಂದರೆ ನೀವು ಏನಾದರೂ ಒಂದನ್ನು ಗಳಿಸ್ಬೇಕು ಅಂದರೆ ಇನ್ನೊಂದನ್ನು ತ್ಯಾಗ ಮಾಡೋದಕ್ಕೆ ರೆಡಿ ಇರಬೇಕು. ಈಗ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನೀವು ಎಕ್ಸಾಮಲ್ಲಿ ಹತ್ರ ಮಕ್ಕಳದ್ದು ಎಕ್ಸಾಮ್ ಹತ್ರ ಬಂದಿರೋದ್ರಿಂದ ರ್ಯಾಂಕ್ ಬರಬೇಕು ಅಂದರೆ ನಿದ್ದೆನ ಸ್ವಲ್ಪ ತ್ಯಾಗ ಮಾಡೋದಕ್ಕೆ ನೀವು ರೆಡಿ ಇರಬೇಕು. ಒಂದು ಬೇಕು ಅಂದರೆ ಒಂದನ್ನು ಕಳ್ಕೊಳೋದಕ್ಕೂ ನೀವು ರೆಡಿ ಇರಬೇಕು. ಸೊ ಅವಾಗ ಏನಾದ್ರು ಅಚೀವ್ ಮಾಡೋಕ್ಕಾಗುತ್ತೆ. ನಾನು ಹಿಂದಿನ ಸಂಚಿಕೆನಲ್ಲೂ ಇದನ್ನು ಹೇಳಿದ್ದೆ. ಸೊ ತ್ಯಾಗ ಮಾಡೋದು ಮಾಡ್ತೀರ, ಸಂತೋಷವಾಗಿ ಮಾಡಿ, ಅಯ್ಯೋ ಅಂದ್ಕೊಂಡು ಮಾಡೋದಲ್ಲ, ಅಯ್ಯೋ ಎದ್ದೊಳ್ಬೇಕಲ್ಲಪ್ಪ ಸ್ಯಾಕ್ರಿಫೈಸ್, ಆ ಹಾಂ ಮತ್ತೆ ಅದು ಹೊಟ್ಟೋಯ್ತು, ಖುಷಿಯಾಗಿ ಎದ್ದೊಳ್ಳಿ. ನಿಮ್ಮ ಬೆಳವಣಿಗೆಗೋಸ್ಕರ ನೀವು ಸ್ಯಾಕ್ರಿಫೈಸ್ ಮಾಡ್ತಿದ್ದೀರಾ. ಇಲ್ಲಿ ಈಗ ಮಾಡೋವಂಥ ಒಂದು ತ್ಯಾಗ ಮುಂದೆ ನಿಮ್ಮನ್ನು ದೊಡ್ಡ ಮಟ್ಟದಕ್ಕೆ ಕರ್ಕೊಂಡು ಹೋಗ್ತದೆ. ಆ ತ್ಯಾಗ ಮಾಡದೇ ಮಾಡ್ತಿದ್ದೀರಾ, ಅದಕ್ಕೆ ಸಂತೋಷವಾಗಿ ಸಪೋರ್ಟ್ ಮಾಡಿ, ಅಯ್ಯೋ ಅಂದ್ಕೊಂಡು ಮಾಡೋದಕ್ಕೆ ಹೋಗಬೇಡಿ. ಇದು ಹೋದ ಸಲ ನಾನು ನಿಮ್ಗೆ ಹೇಳಿರಲಿಲ್ಲ, ಈ ಸಲ ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಎಸ್ಸಿಗೆ ತ್ಯಾಗ ಮಾಡಬೇಕು ಅಂತಂದರೆ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇರಬೇಕು. ಮತ್ತು ಯು ಅಂದರೆ ಯೂನಿಕ್ನೆಸ್, ಯಾವಾಗ ಯೂನಿಕ್ನೆಸ್ ಅಂದರೆ ವಿಭಿನ್ನವಾಗಿರೋದು. ಎಲ್ಲರೂ ಏನು ಮಾಡ್ತಾರೋ ಅದನ್ನು ನೀವು ಮಾಡಿದ್ರೆ ಯಾರೂ ಅದನ್ನು ಗುರುತಿಸಲ್ಲ ನಿಮ್ಮನ್ನು. ಸ್ಪೆಷಲ್ಲಾಗಿ ಏನಾದ್ರು ಮಾಡಿದ್ರೆ ನಿಮ್ಮನ್ನು ಜನ ಗುರುತಿಸ್ತಾರೆ. ಎಕ್ಸಾಂಪಲ್ಗೆ ತುಂಬ ಹೈಟಾಗಿರೋರು ನೋಡಿದ್ರೆ ನೀವು ಮರೆಯಲ್ಲ, ತುಂಬ ಕುಳ್ಳಗಿರೋರು ನೋಡಿದ್ರೆ ಮರೆಯೋದಿಲ್ಲ ನೀವು, ಯಾಕೆಂದರೆ ಅವರು ಸಮಥಿಂಗ್ ಡಿಫ್ರೆಂಟ್, ವಿಭಿನ್ನವಾಗಿದ್ದಾರೆ, ಅದಕ್ಕೆ ಯೂನಿಕ್ ಆಗಿರ್ತಾರೆ. ನೀವು ಅಷ್ಟೇ, ಏನಾದ್ರು ಯೂನಿಕಾಗಿ ಮಾಡಿದ್ರೆ ನೀವು ಮಾಡಿದ್ದಕ್ಕೆ ಒಂದು ಬೆಲೆ. ಸೊ ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ ಅದನ್ನು ಮಾಡಿದ್ರೆ ಯಾರೂ ಗುರುತಿಸಲ್ಲ ನಿಮ್ಮನ್ನು. ನೀವೇನಾದ್ರು ಯೂನಿಕ್ಕಾಗಿ ಸ್ಪೆಷಲ್ಲಾಗಿ ಮಾಡಿದಾಗ ಜನ ನಿಮ್ಮನ್ನು ಗುರುತಿಸ್ತಾರೆ. ಎಕ್ಸಾಂಪಲ್ ಅಂದರೆ ಇತ್ತೀಚೆಗೆ ನಮ್ಮ ದೇಶಕ್ಕೇ ಒಳ್ಳೆ ಹೆಸರು ತಂದುಕೊಟ್ಟಂಥ ಮಂಡ್ಯದ ಹುಡುಗ ಪ್ರತಾಪ್ ಅಂಥೇಳಿ, ಸೊ ಒಂದು ಒಳ್ಳೆ ಸೈಂಟಿಸ್ಟು ನೋಡಿ, ಅವ್ರು ಮಾಡಿದ್ದಕ್ಕೆ ಇವತ್ತು ಇಡೀ ಪ್ರಪಂಚನೇ ನೋಡೋ ಹಾಗಾಯಿತು. ಹಾಗಾಗಿ ನಿಮ್ಮಲ್ಲೂ ಎಲ್ಲರಲ್ಲೂ ಆ ಥರ ಶಕ್ತಿ ಇದೆ. ಅಂದರೆ ಅಡೆತಡೆಗಳು ಬರ್ತಿರ್ತವೆ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ನೋಡಿ, ಅವನು ಎಷ್ಟು ಸಮಸ್ಯೆಗಳಿತ್ತು ಎಲ್ಲನೂ ದಾಟಿ ಇವತ್ತು ಯಶಸ್ವಿ ಆಗಿರೋದಕ್ಕೆ ಎಲ್ಲರೂ ಅವ್ರನ್ನ ಕರೆದು ಮಾತಾಡಿಸ್ತಾರೆ. ಅದಕ್ಕಿಂತ ಮೊದಲು ಅವನು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ನಿಮ್ಮಲ್ಲೂ ಆ ಥರ ಒಂದು ಶಕ್ತಿ ಇದೆ. ಸ್ವಲ್ಪ ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದಾಗ ಮಾತ್ರ ನೀವು ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಹಾಗೆ ಯೂನಿಕಾಗೂ ಇರಬೇಕು. ಬರೀ ಮಾಡ್ತೀನಿ ತ್ಯಾಗ ಮಾಡಿದ್ದೀನಿ ಅಂತಂದ್ಬಿಟ್ಟು ಎಲ್ಲರೂ ಮಾಡ್ದಂಗೆ ನೀವು ಮಾಡಿದ್ರೆ ಜನ ಯಾರೂ ನಿಮ್ಮನ್ನು ಕೇಳಲ್ಲ. ನೀವೇನಾದ್ರೂ ಸ್ಪೆಷಲ್ಲಾಗಿ ವಿಭಿನ್ನವಾಗಿ ಮಾಡಿದಾಗ ನೀವು ಗುರುತಿಸ್ಕೊತೀರ ಜನಗಳ ಮಧ್ಯೆ. ಹಾಗಾಗಿ ವಿಭಿನ್ನ ಆಗಿ ಏನು ಮಾಡಬೇಕು ಅಂದರೆ, ಹೊಸ ಅದನ್ನು ಕಲಿಬೇಕು, ಹೊಸ ಅದನ್ನು ಓದಬೇಕು, ಹೊಸ ಜಾಗಕ್ಕೆ ಹೋಗಬೇಕು, ಹೊಸ ಅದನ್ನು ತಿಳ್ಕೋಬೇಕು. ಸೊ ಮನಸ್ಸಿಗೆ ಹೊಸ ಹೊಸ ಅದನ್ನು ನಾವು ಕೊಟ್ಟಾಗ ಅದು ಏನಾದ್ರು ಇನ್ನೊಂಚೂರು ಇಂಪ್ರೂವ್ಮೆಂಟ್ ಆಗುತ್ತೆ. ಎಲ್ಲರೂ ಮಾಡಿದ್ದೇ ಕೇಳಿ ಅದನ್ನೇ ಮಾಡ್ತೀನಿ ಅಂದರೆ ಮತ್ತೆ ಅದಕ್ಕೆ ಬೆಲೆ ಇರೋದಿಲ್ಲ. ಹಾಗಾಗಿ ಏನಾದ್ರು ಯೂನಿಕ್, ಈಗ ನೋಡಿ ಎಕ್ಸಾಂಪಲ್, ನಾವು ಉಪೇಂದ್ರ ಹೇಗೆ ಗುರುತಿಸ್ಕೊಂಡಿದ್ರು, ಯೂನಿಕ್ ಆಗಿ ವಿಚಿತ್ರವಾಗಿ ಜಡೆ ಬಿಡೋದು, ವಿಚಿತ್ರವಾಗಿ ಡ್ರೆಸ್ಗಳು ಹಾಕೊಳೋದು, ಉಪೇಂದ್ರ ಮಾಡಿದ್ದೇನು ಅವರು ಇದು ವಿಭಿನ್ನವಾಗಿ ಮಾಡಿದ್ರು. ಸೊ ಹಾಗೆ ಅವಾಗ ಜನ ಅವ್ರು ನೋಡ್ತಾರೆ ಏನೋ ಸಮಥಿಂಗ್ ಡಿಫ್ರೆಂಟ್ ಆಗಿದೆಯಲ್ಲ ಅಂಥೇಳಿ. ಈಗ ಎಲ್ಲರೂ ನಮ್ಮಲ್ಲಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿರ್ತಾರೆ, ನಾವು ಹ್ಯಾಪಿ ಮಾರ್ನಿಂಗ್ ಅಂತ ಹೇಳ್ತಿರ್ತೀವಿ. ಅವ್ರು ಅಂತಾರೆ ಎಲ್ಲರೂ ಗುಡ್ ಮಾರ್ನಿಂಗ್ ಕಾಮನ್ ಕೇಳ್ತೀವಿ, ಹ್ಯಾಪಿ ಮಾರ್ನಿಂಗ್ ಏನು ಇವ್ರು ಹಿಂಗೆ ಅಂದ್ರಲ್ಲ. ಸೊ ನಮ್ಮನ್ನ ಅವ್ರಿಗೆ ನಮ್ಮ ಹೆಸರು ಮಾತ್ರ ಅವ್ರು ಯಾರು ಹ್ಯಾಪಿ ಮಾರ್ನಿಂಗ್ ಅಂದ್ರಲ್ಲ ಅಂತ ಅವರು ನಮ್ಮನ್ನು ಮರೆಯಲ್ಲ. ಒಂದೊಂದು ಸಂಘ ಸಂಸ್ಥೆಗಳು ಒಂದೊಂದು ಥರ ವಿಭಿನ್ನವಾಗಿ ಹೇಳ್ತಾರೆ. ಈ ಕೆಲವೊಬ್ಬರು ಅವ್ರದ್ದೇ ಆದಂಥ ಲೈಟ್ಫುಲ್ ಮಾರ್ನಿಂಗ್ ಅಂತ ಕೆಲವೊಬ್ರು ಹೇಳ್ತಾರೆ, ಇನ್ನು ಕೆಲವೊಬ್ರು ಯೂನಿಕ್ಫುಲ್ ಮಾರ್ನಿಂಗ್ ಅಂತ ಹೇಳ್ತಾರೆ. ವಿಚಿತ್ರವಾಗಿ ಒಂದೊಂದು ಹೇಳ್ತಾ ಇರ್ತಾರೆ. ಅಂದರೆ ಮಾಮೂಲಾಗಿ ಗುಡ್ ಮಾರ್ನಿಂಗ್ ಹೇಳಿದ್ರೆ ಜನಕ್ಕೆ ಅದು ರೆಕಗ್ನೈಸ್ ಆಗಲ್ಲ. ಏನಾದ್ರು ಹೊಸದಾಗಿ ಹೇಳಿದಾಗ ಅವ್ರಿಗೆ ತಲೆಯಲ್ಲಿ ಕೂತ್ಕೊಳುತ್ತೆ, ಓ ಅವ್ರು ಇವತ್ತು ಹೇಳಿದ್ರಲ್ಲ ಹ್ಯಾಪಿ ಮಾರ್ನಿಂಗ್ ಅಂದಿದ್ರಲ್ಲ ಇವರೇ ಅಲ್ವಾ ಅಂಥೇಳಿ ತಲೆಯಲ್ಲಿ ಅದು ಒಂಥರ ಡಿಫ್ರೆಂಟಾಗಿ ರಿಜಿಸ್ಟರ್ ಆಗುತ್ತೆ. ಹಾಗಾಗಿ ನಾರ್ಮಲಾಗಿ ಮಾಡೋದಕ್ಕಿಂತ ಏನಾದ್ರು ವ್ಯತ್ಯಾಸವಾಗಿ ಮಾಡಿ ಜನ ನಿಮ್ಮನ್ನು ಗುರುತಿಸ್ತಾರೆ. ಆವಾಗ ಯಶಸ್ವಿ ಆಗಬೇಕು. ಎಸ್ ಯು, ಇನ್ನೊಂದು ಸಿ, ಸಿಗೆ ಏನಪ್ಪ ಅಂದರೆ ಚಾಲೆಂಜು. ಅಂದರೆ ನೀವು ಎಷ್ಟು ಚಾಲೆಂಜ್ ತೊಗೊತೀರ ಲೈಫಲ್ಲಿ ಬೆಳೀತೀರ ನೀವು ಜೀವನದಲ್ಲಿ. ಯಾವಾಗ ಚಾಲೆಂಜಿಂಗ್ ಅನ್ನೋದಿರಲ್ಲ ನೀವು ಬೆಳೆಯೋದಿಲ್ಲ, ಯಾವಾಗ ಚಾಲೆಂಜಿಂಗ್ ತೊಗೊತೀರ ಜೀವನದಲ್ಲಿ ನೀವು ಬೆಳೀತೀರ. ನಾರ್ಮಲ್ಲಾಗಿದ್ದಾಗ ನೀವು ಎಷ್ಟು ಬಿಡು ಯಾರು ನಿಮ್ಮನ್ನು ಕೇಳೋದಿಲ್ಲ, ನಿಮ್ಗೆ ಆದಷ್ಟೇ ನೀವು ಮಾಡ್ತಿರ್ತೀರ.
ಅದೇ ಯಾರೋ ಒಬ್ಬರು ವ್ಯಕ್ತಿ ಮೇಲೆ ನೀವು ಚಾಲೆಂಜ್ ಮಾಡ್ತೀರ ಅನ್ಕೊಳ್ಳಿ, ನಾನು ಹಿಂಗೆ ಬೆಳೆದು ತೋರಿಸಿ ನೋಡು ನನ್ನ ಕೆಪಾಸಿಟಿ ಏನು ಅಂತ ಹೇಳಿದಾಗ, ಆವಾಗ ನೀವು ಅವ್ರನ್ನ ತೋರ್ಸೋಕ್ಕೋಸ್ಕರನಾದ್ರೂ ನೀವು ಶ್ರಮ ಹಾಕ್ತೀರ, ನಿಮ್ಮ ರಿಸಲ್ಟ್ ತೋರ್ಸೋಕ್ಕೋಸ್ಕರ ನೀವೇನು ಮಾಡ್ತೀರ, ಶ್ರಮವನ್ನು ಹಾಕ್ತೀರ, ಅಲ್ಲಿ ಯಶಸ್ವಿಗೊಳ್ತೀರ. ಚಾಲೆಂಜೇ ಇಲ್ಲ ಅಂತಂದರೆ ಲೈಫಲ್ಲಿ ಏನು ಸಕ್ಸಸ್ಫುಲ್ ಆಗಲ್ಲ. ಅದಕ್ಕೆ ಯು ಶುಡ್ ಹ್ಯಾವ್ ಎ ಚಾಲೆಂಜ್. ಸೊ ಆ ಚಾಲೆಂಜನ್ನು ಯಾವಾಗಲೂ ತೊಗೊಳ್ತಾ ಇರಿ ಲೈಫಲ್ಲಿ. ಇನ್ನೊಬ್ಬರ ಹತ್ರ ಚಾಲೆಂಜ್ ಮಾಡಿ, ಏಯ್ ನೋಡು ನಾನು ಈ ವರ್ಷ ಏನು ಮಾಡ್ತೀನಿ, ಆ ಥರ ಚಾಲೆಂಜಿಂಗ್ ಆಗಬೇಕು. ನಾನು ಹೋದ ಎಪಿಸೋಡ್ನಲ್ಲೂ ನಾನು ಒಂದು ಚಾಲೆಂಜ್ ತೊಗೊಂಡಿದ್ದನ್ನು ತಮ್ಮ ಹತ್ರ ಹಂಚ್ಕೊಂಡಿದ್ದೆ, 35,000 ಜನನ್ನು ನಾನು ರೀಚ್ ಮಾಡ್ತೀನಿ ಅಂಥೇಳಿ. ಸೊ ಅದೇ ಪ್ರಕಾರನೇ ನಾನು ಅದನ್ನು ನನ್ನ ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಹಾಕಿದ್ರಿಂದ ನನಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಬಂತು. ಆ ನನ್ನ ಗುರಿನ ನಾನು ಸಾಧಿಸೋಕ್ಕಾಯಿತು. ಜೊತೆಗೆ ನಮ್ಮ ಬಸವ ಟಿ ವಿನಲ್ಲೂ ಅದಕ್ಕೆ ಸಹಾಯ ಮಾಡಿದ್ರಿಂದ ಎಲ್ಲ ನವೆಂಬರಲ್ಲಿ ಸುಮಾರು 100,000+ ಜನ ನೋಡಿದ್ರಿಂದ ನನ್ನ ಗೋಲನ್ನು ನಾನು ಯಶಸ್ವಿಯಾಗಿ ಮಾಡೋಕ್ಕಾಗಾಯಿತು. ಹಾಗಾಗಿ ಆ ಥರ ಒಂದು ಚಾಲೆಂಜನ್ನು ನೀವು ತೊಗೊಂಡಾಗ ಏನಾದರೂ ಸಾಧನೆ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಹಾಗಾಗಿ ಚಾಲೆಂಜಸ್ನ ತಗೊಳ್ಳಿ. ಈಗ ಹೊಸ ವರ್ಷ 2019ರಲ್ಲಿ ತುಂಬ ನೀವು ರೆಸೊಲ್ಯೂಷನ್ಸ್ ಅಂದರೆ ಸುಮಾರು ಹಾಕ್ಕೊಂಡಿರ್ತೀರ, ಇದು ಮಾಡಬೇಕು ಅದು ಮಾಡಬೇಕು ಅಂತ. ಸೊ ಏನು ಮಾಡಬೇಕು ಅಂತ ಚಾಲೆಂಜ್ ತೊಗೊಂಡಿರ್ತೀರ, ಒಂದು 10 ಜನದ ಹತ್ರ ಹೋಗಿ ಅದನ್ನು ಹೇಳಿ. ಯಾವಾಗ ನೀವು ಹೇಳ್ತೀರ ಇನ್ನೊಬ್ಬರು ನಿಮ್ಮನ್ನು ಗಮನಿಸ್ತಿರ್ತಾರೆ. ಸೊ ಅವರು ಒಂಥರ ನಿಮ್ಮನ್ನು ಬಡ್ದು ಎಬ್ಬಿಸ್ತಿರ್ತಾರೆ. ಯಾರೋ ನಿಮ್ಮನ್ನು ಕೇಳಲ್ಲ ಅಂದರೆ ಆರಾಮಾಗಿ ನೀವು ಮಲಗಿಬಿಡ್ತೀರ. ಸೊ ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ ನಿಮಗೆ, ಸೊ ನೀವು ಚಾಲೆಂಜನ್ನು ಇನ್ನೊಬ್ಬರ ಹತ್ರ ಹೇಳಿದಾಗ ಅವರು ಕೇಳ್ತಿರ್ತಾರೆ ನೀನು ಹಿಂಗೆ ಹೇಳಿದ್ದಲ್ಲ ಏನಾಯಿತು ಅಂತ. ಅವಾಗ ನೀವು ಮತ್ತೆ ಟ್ರಿಗರ್ ಆಗ್ತೀರ, ಮತ್ತೆ ಅದಕ್ಕೆ ಏನಬೇಕು ಎಫರ್ಟ್ ಹಾಕ್ತಿರ್ತೀರ. ಹಾಗಾಗಿ ಇವತ್ತು ಏನಂದರೆ ಒಬ್ಬರು ನಮ್ಮನ್ನು ಕೇಳಿದಾಗ ನಾವು ಸಪೋ ಏನು ಸಾಧನೆ ಮಾಡೋದು ಜಾಸ್ತಿ, ಯಾರು ಕೇಳೋರಿಲ್ಲ ಅಂದರೆ ಮಲ್ಕೊಂಬಿಡ್ತೀವಿ. ಹಾಗಾಗಿ ಅದಕ್ಕೆ ಚಾಲೆಂಜಸ್ನ ತಗೊಳ್ಳಿ. ನಿಮ್ಮ ಬೆಳವಣಿಗೆಗೆ ಪೂರಕವಾಗಿರೋಂಥ ಚಾಲೆಂಜಸ್ ನೀವು ಬೆಳಿಬೇಕು, ಸಮಾಜನೂ ಅದರಿಂದ ಏನಾದರೂ ಹೆಲ್ಪ್ಫುಲ್ ಆಗಬೇಕು ಅಂತ ಚಾಲೆಂಜನ್ನು ತಗೊಳ್ಳಿ. ಆಮೇಲೆ ಇನ್ನೊಂದು ಸಿಗೆ ಏನು, ಎಸ್ ಯು ಫಸ್ಟಿಗೆ ಎಸ್ಗೆ ಸ್ಯಾಕ್ರಿಫೈಸ್, ಯುಗೆ ಯೂನಿಕ್ನೆಸ್, ಸಿಗೆ ಚಾಲೆಂಜ್. ಇನ್ನೊಂದು ಸಿಗೆ ಬಂದುಬಿಟ್ಟು ಚೇಂಜ್, ಬದಲಾವಣೆ. ನೀವು ಬದಲಾವಣೆಗೆ ಯಾವಾಗ ಹೊಂದ್ಕೊತೀರೋ ಅಂದರೆ ನೀವೇನಾದ್ರು ಜೀವನದಲ್ಲಿ ಸಾಧನೆ ಮಾಡೋದಕ್ಕಾಗತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಏ ನಾನು ಹಿಂಗೆ ಇರೋದಪ್ಪ, ರಿಜಿಡ್ ಆಗಿರ್ತಾರೆ, ಹಂಗಿದ್ರೆ ಬೆಳವಣಿಗೆ ಆಗೋದಿಲ್ಲ. ಸೊ ಏನಂದರೆ ನೀವು ಚೇಂಜಸ್ಗೆ ರೆಡಿ ಇರಬೇಕು. ಸೊ ಚೇಂಜಸ್ಗೆ ರೆಡಿ ಆದಾಗ ಏನಾದ್ರು ಸಾಧನೆ ಮಾಡೋಕ್ಕಾಗ್ತಿರುತ್ತೆ ನೀವು. ಸೊ ಅದಕ್ಕೆ ಚೇಂಜ್ ಇಸ್ ಎ ಲಾ ಆಫ್ ನೇಚರ್, ಅಂದರೆ ಚೇಂಜ್ ಅನ್ನೋದು ಪ್ರಕೃತಿ, ಅದು ನಿಯಮ. ಚೇಂಜ್ ಇಸ್ ಎ ಲಾ ಆಫ್ ನೇಚರ್, ವಿ ಶುಡ್ ಚಾಲೆಂಜ್ ಟು ಚೇಂಜ್. ಚಾಲೆಂಜನ್ನು ಚೇಂಜ್ ಮಾಡೋದಕ್ಕೆ ನಾವು ರೆಡಿ ಇರಬೇಕು, ಬಟ್ ನಾಟ್ ಟು ಚೇಂಜಿಂಗ್ ಅವರ್ ಚಾಲೆಂಜಸ್. ನಮ್ಮ ಚಾಲೆಂಜಸ್ನ ಚೇಂಜ್ ಮಾಡ್ತಾ ಹೋಗಬಾರ್ದು ಅಂತ ನಾವು ಹೇಳ್ತಿರ್ತೀವಿ. ಸೊ ಹಾಗಾಗಿ ನೀವೇನಂತಂದರೆ ಯಾವಾಗ್ಲೂ ಅದಕ್ಕೆ ಬೇಕಾಗಿರೋವಂಥ ಪ್ರಿಪ್ರೇಷನ್ನ ನೀವು ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಚಾಲೆಂಜ್ಗೂ ರೆಡಿ ಇರಬೇಕು, ಚೇಂಜು ಅಲ್ಲಿ ಬದಲಾವಣೆ ಮಾಡ್ಕೋಬೇಕಾಗ್ತಿರುತ್ತೆ. ಇಲ್ಲ ಕೆಲವೊಂದಕ್ಕೆ ಬೇಗ ಎದ್ದೊಳ್ಬೇಕಾಗ್ತಿರುತ್ತೆ. ಚೇಂಜ್ ಅಂದಾಗ ಈಗ ಗೋಲ್ ಇಟ್ಕೊಂಡಿರ್ತೀರ, ಏನೋ ಸಾಧಿಸ್ಬೇಕು ಅಂಥೇಳಿ, ಅವಾಗ ಅಲ್ಲಿ ಚೇಂಜಸ್ಗೆ ರೆಡಿ ಇರಬೇಕು. ನಾನು ಹಿಂಗೆ ಇರೋದು, ಲೇಟಾಗೆ ಎದ್ಬಿಟ್ಟು ನಾನು ಓದ್ತೀನಿ ಅಂದರೆ ಸಮಯ ಸಾಲೋದಿಲ್ಲ. ಸೊ ಅವಾಗ ಆ ಬದಲಾವಣೆಗೆ ಚೇಂಜಸ್ಗೆ ನೀವು ರೆಡಿ ಆಗಬೇಕು. ಬೇಗ ಮಲಗಬೇಕಾಗ್ತಿರುತ್ತೆ, ಬೇಗ ಎದ್ದೊಳ್ಬೇಕಾಗ್ತಿರುತ್ತೆ, ಆ ಒಂದು ಬದಲಾವಣೆಗೆ ನೀವು ಹೊಂದ್ಕೋಬೇಕಾಗತ್ತೆ. ಅವಾಗ ಏನಾದರೂ ನೀವು ಸಾಧನೆ ಮಾಡೋದಕ್ಕೆ ಅವಕಾಶ ಆಗ್ತದೆ. ಸೊ ಅದೇ ಥರನೇ ಇನ್ನೊಂದು ಎಸ್ ಯು ಸಿ ಸಿ ಆಯ್ತು. ಈಗ ಇ ಅಂದರೆ ಎನರ್ಜಿ. ಈಗ ನೀವು ಮಾತಾಡಬೇಕಾದ್ರೆ ಜೋಶಲ್ಲಿ ಎನರ್ಜೆಟಿಕ್ ಆಗಿದ್ರೇ ಇವತ್ತು ಜನಗಳಿಗೆ ತುಂಬ ಇಂಪಾರ್ಟೆಂಟ್ ಬರೋದು. ನೀವು ಜೋಶಲ್ಲಿಲ್ಲ, ಅಯ್ಯೋ ಒಂಥರ ನಿಧಾನಕ್ಕೆ ಮಾತಾಡಿದ್ರೆ ಯಾರೂ ನಿಮ್ಮ ಮಾತಿಗೆ ಬೆಲೆ ಕೊಡಲ್ಲ. ಅಂದರೆ ಎನರ್ಜಿ ಜೋಶಲ್ಲಿರಬೇಕು. ಎಷ್ಟು ಜೋಶಲ್ಲಿ ಮಾತಾಡ್ತೀರಾ ಆ ನಿಮ್ಮ ಎನರ್ಜಿಗೆ ಜನ ಖುಷಿಯಾಗಿ ಏನು ಅಯ್ಯ ನೀವು ನಮ್ಮ ಜೊತೇಲಿ ಇರಬೇಕು ಅಂತ ಹೇಳ್ತಾರೆ. ಇಲ್ಲ ಪ್ಯಾದೆಗಳ ಥರ ಸುಮ್ಮನೆ ಏನೋ ನಿಧಾನಕ್ಕೆ ಮಾತಾಡ್ತಿದ್ರೆ, ಈಗ ನಾನು ಮಾತಾಡ್ತಿದ್ದೀನಿ ನಿಮ್ಮ ಜೊತೆ ನಿಧಾನಕ್ಕೆ ಮಾತಾಡಿದ್ರೆ ನಿಮಗೇನು ಅದು ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಒಂದು ಏನಂತಂದರೆ ಎನರ್ಜೆಟಿಕ್ ಆಗಿ ಜೋಶಾಗಿ ಮಾತಾಡಿದಾಗ ಇನ್ನೂ ಕೇಳಬೇಕು, ಇನ್ನೂ ಉತ್ಸಾಹ ಬರ್ತದೆ ನಿಮಗೆ. ಸೊ ಹಾಗಾಗಿ ಯಾವಾಗಲೂ ಎನರ್ಜೆಟಿಕ್ ಆಗಿರಿ. ಎಷ್ಟು ಎನರ್ಜೆಟಿಕ್ ಆಗಿರ್ತೀರೋ ನಿಮ್ಮ ಸಕ್ಸಸ್ ಅನ್ನೋದು ನಿಮಗೆ ಬೇಗ ಬರ್ತದೆ ನಿಮ್ಮ ಹತ್ತಿರಕ್ಕೆ. ಸೊ ಹಾಗಾಗಿ ಆ ಎನರ್ಜೆಟಿಕ್ ಆಗಿರಬೇಕು ಅಂದರೆ ಸಾತ್ವಿಕ ಒಂದು ಊಟವನ್ನು ನಾವು ಮಾಡಬೇಕು, ಒಳ್ಳೆಯ ಆಹಾರ ತಿನ್ನಬೇಕು, ಮನಸ್ಸಿಗೆ ಒಳ್ಳೆಯ ಊಟವನ್ನು ಕೊಡಬೇಕು. ಮನಸ್ಸಿಗೆ ಒಳ್ಳೆಯ ಊಟ ಅಂದ್ರೇನು, ಒಂದು ಆಧ್ಯಾತ್ಮದ ಒಳ್ಳೆಯ ವಿಷಯನ ತಿಳ್ಕೊಳೋದು, ಆರೋಗ್ಯದ್ದು, ಇವನ್ನೆಲ್ಲ ತೊಗೊಂಡಾಗ ನಾವು ತಿನ್ನೋ ಫುಡ್ಡು ಹೋಗೋವಂಥ ಮೈಂಡ್ಗೆ ಒಳ್ಳೆಯ ವಿಷಯಗಳು ನಮ್ಗೆ ಎನರ್ಜಿ ಕೊಡ್ತಾ ಇರ್ತದೆ ಜಾಸ್ತಿ. ಹಾಗಾಗಿ ನಿಮ್ಮ ಎನರ್ಜಿನ ನೀವು ಹೆಚ್ಚಿಗೆ ಏನು ಅದನ್ನು ಯೂಸ್ ಮಾಡ್ಕೋಬೇಕು. ಕೆಲವೊಬ್ಬರು ಡ್ರೈನ್ ಮಾಡ್ತಿರ್ತಾರೆ, ಬೇಡದೇ ಇರೋದು ಮಾತಾಡೋದು, ಬೇಡದೇ ಇರೋದ್ರಲ್ಲೆಲ್ಲ ಅವ್ರ ಎನರ್ಜಿನ ಹಾಳು ಮಾಡ್ತಿರ್ತಾರೆ. ಸೊ ನನಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ಬೇಡದೇ ಇರೋ ಕಡೆ ಅನ್ವಾಂಟೆಡ್ ಕಡೆ ನಿಮ್ಮ ಎನರ್ಜಿನ ಲಾಸ್ ಮಾಡೋಕ್ಕೆ ಹೋಗಬೇಡಿ. ಈಗ ಎಕ್ಸಾಂಪಲ್ ಅಂದರೆ, ಏ ಅವಳು ಹಿಂಗಂತೆ, ಫಿಲಮ್ ಆ್ಯಕ್ಟ್ರ್ ಹಿಂಗಂತೆ, ಅವ್ನು ಹಿಂಗಂತೆ, ಯಾರ್ಯಾರ್ದೋ ಬಗ್ಗೆ ಬೇಡದೇ ಇರೋದು ಮಾತಾಡೋದು, ಅವೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ನಮ್ಮ ಸಂಬಂಧನೂ ಇಲ್ಲ, ಅದರಲ್ಲೇ ನಿಮ್ಮ ಎನರ್ಜಿ ಲಾಸ್ ಮಾಡ್ತಿರ್ತೀರ. ಅದನ್ನು ದಯವಿಟ್ಟು ಬಿಡಿ. ಆ ಎನರ್ಜಿನ ಲಾಸ್ ಮಾಡೋ ಬದಲು ಗೈನ್ ಮಾಡ್ಕೊಳ್ಳಿ. ಎನರ್ಜಿನ ನಾವು ಗೈನ್ ಮಾಡಬೇಕು. ನಾವೇನಾದ್ರೂ ಲಾಸ್ ಮಾಡಿದ್ರೆ ಡ್ರೈನ್ ಆಗಿಬಿಡುತ್ತೆ ನಮ್ಮ ಮೈಂಡು. ಸೊ ಆ ಡ್ರೈನ್ ಮಾಡೋಕ್ಕೆ ಬಿಡೋ ಬದಲು ಗೈನನ್ನು ಮಾಡಬೇಕು. ಯಾವಾಗ ಗೈನ್ ಆಗುತ್ತೆ ಅಂದರೆ,
ಒಂದು ಒಳ್ಳೆ ಪುಸ್ತಕಗಳನ್ನು ಓದಿದಾಗ ಒಂದು ಹತ್ತಾರು ಜನರ ಒಳ್ಳೆ ವಿಷಯಗಳನ್ನು ಕೇಳಿದಾಗ ಒಳ್ಳೆ ವಿಷಯ ನಾವು ಹಂಚಿಕೊಂಡಾಗೂ ನಮಗೆ ಎನರ್ಜಿ ಬರ್ತದೆ ಹಾಗಾಗಿ ಆದಷ್ಟು ಆ ಎನರ್ಜೆಟಿಕ್ ಆಗಿ ಏನು ಬೇಕು ನೀವು ಜೋಶಲ್ಲಿ ಇರಬೇಕು ಅಂದ್ರೆ ಒಳ್ಳೊಳ್ಳೆದನ್ನು ಓದಿ ಒಳ್ಳೆದನ್ನು ಕೇಳಿ ಒಳ್ಳೆದನ್ನು ಮಾತಾಡ್ತಾರೆ ಯಾವಾಗಲೂ ಜೋಶಲ್ಲಿ ಇರ್ತೀರ ಸೋ ಹಾಗಾಗಿ ಎನರ್ಜಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನಮಗೆ ಎಲ್ಲ ಇದ್ದು ಎನರ್ಜಿ ಇಲ್ಲ ಅಂದ್ರೆ ಕಷ್ಟ ಓಕೆನಾ ಹಾಗಾಗಿ ಹೆಚ್ಚು ಎನರ್ಜೆಟಿಕ್ ಆಗಿರಿ ಅದಕ್ಕೆ ಏನು ಬೇಕು ಪ್ರಯತ್ನವನ್ನು ಮಾಡಿ ಒಳ್ಳೆ ಊಟವನ್ನು ಮಾಡಿ ಅದಾಂತರಸ್ನ ಎಸ್ ಅಂದ್ರೆ ಇನ್ನೊಂದೇನೋ ಸಿನ್ಸಿಯಾರಿಟಿ ಅಂದ್ರೆ ಪ್ರಾಮಾಣಿಕವಾಗಿರಬೇಕು ಅಂತ ನಾವು ಹೇಳ್ತೀವಿ ಅಂದ್ರೆ ಮೋಸ ಮಾಡೋದು ಇವೆಲ್ಲ ಅಲ್ಲ ಪ್ರಾಮಾಣಿಕವಾಗಿ ನಾವು ಮಾಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಇನ್ನೊಬ್ಬರನ್ನ ಮೆಚ್ಚದಕ್ಕೋಸ್ಕರ ಆಗಲಿ ಅವೆಲ್ಲ ತಪ್ಪು ಯಾಕಂದ್ರೆ ಎಷ್ಟೋ ಜನ ಇವತ್ತು ನಾವು ನೋಡ್ತಾ ಇದ್ದೀವಿ ಇದೇ ದೊಡ್ಡ ತಪ್ಪು ಮಾಡ್ತಾರೆ ನಾಟಕಗಳು ಮುಖವಾಡಗಳನ್ನು ಹಾಕೊಂಡಿರ್ತಾರೆ ಎದುರುಗಡೆ ಒಂದು ಹೇಳೋದು ಹಿಂದೆ ಅದನ್ನು ಫಾಲೋ ಮಾಡದೇ ಇರೋದು ತುಂಬಾನೇ ಮುಖವಾಡಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಅದು ತಪ್ಪು ಪ್ರಾಮಾಣಿಕವಾಗಿರಬೇಕು ಅವ್ರು ನೋಡ್ತಾರೋ ಬಿಡ್ತಾರೋ ಅಂತ ಮಾಡಿದ್ರೆ ಅಲ್ಲಿ ನಿಮ್ಮ ಮಾಡಿದ ಶ್ರಮದ ಫಲ ವ್ಯರ್ಥ ಆಗೋಯ್ತು ಯಾರು ಮಾಡ್ತಾರೋ ಬಿಡ್ತಾರೋ ನನಗೆ ಖುಷಿ ಕೊಡ್ತದೆ ಅಂತ ನೀವು ಪ್ರಾಮಾಣಿಕವಾಗಿ ಮಾಡಬೇಕು ಹಾಗಾಗಿ ಇವತ್ತು ಈ ನಾವು ಸುಮಾರು ಜನ ನೋಡ್ತಾ ಇದ್ದೀವಿ ಮುಂದೆ ಒಂದು ದೊಡ್ಡದಾಗಿ ಫೋಸ್ ಕೊಟ್ಕೊಂಡು ಇವತ್ತಿನ ಬೇರೆ ಬೇರೆ ಜನಗಳು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಏನು ಮಾಡ್ತಾರೆ ಅಂದರೆ ಜನಗಳು ಮುಂದೆ ಸುಳ್ಳು ಹೇಳಿ ನಾಟಕಗಳು ಮಾಡಿ ಮುಖವಾಡಗಳು ಹಾಕೊತಾರೆ ಹಿಂದೆ ಮತ್ತೆ ಮರ್ತೋಗ್ಬಿಡ್ತಾರೆ ಸೊ ಅದು ಬೇಕಾಗಿಲ್ಲ ಏನು ಮಾಡೋಕ್ಕಾಗುತ್ತೋ ನಮ್ಮ ಕೈಯಲ್ಲಿ ಆಗುತ್ತೆ ಅಷ್ಟೇ ಹೇಳೋಣ ಹೇಳದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಮಾಡಿ ತೋರಿಸ್ಬೇಕು ನಾವು ಹಾಗಾಗಿ ಆದಷ್ಟು ಪ್ರಾಮಾಣಿಕವಾಗಿರಿ ಎಷ್ಟು ಪ್ರಾಮಾಣಿಕವಾಗಿರ್ತೀರೋ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಿಮ್ಮ ಜೀವನನೂ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಸಮಾಜದಲ್ಲಿ ಎಷ್ಟೋ ಜನ ಹೇಳ್ತಾರೆ ಸರ್ ಪ್ರಾಮಾಣಿಕವಾಗಿರೋದಕ್ಕಾಗೋದಿಲ್ಲ ಸರ್ ಯಾಕೆಂತಂದರೆ ಇವತ್ತಿನ ಪರಿಸ್ಥಿತಿ ಸಮಾಜ ಹಾಳಾಗೋಗ್ಬಿಟ್ಟಿದೆ ಪ್ರಾಮಾಣಿಕವಾಗಿದ್ದರೆ ಬದುಕೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಸಿ ಪ್ರಾಮಾಣಿಕವಾಗಿದ್ದು ಬದುಕಿದ್ರೆ ನಿಮ್ಮ ಆರೋಗ್ಯವಾಗಿ ನೆಮ್ಮದಿಯಾಗಿರ್ತೀರ ಇಲ್ಲ ಅಂತಂದರೆ ಬೇರೆಯವ್ರು ಮಾಡ್ತಾರೆ ಅಂತ ನೀವು ನಾಟಕಾಡಿ ಮೋಸಗಳೆಲ್ಲ ಮಾಡಿದಷ್ಟು ಬೇಗನೆ ಬಿ ಪಿ ಶುಗರ್ ಎಲ್ಲ ಬಂದು ಜೀವನದಲ್ಲಿ ಸಮಸ್ಯೆಗಳನ್ನು ನೀವು ಎದುರಿಸ್ತೀರ ಹಾಗಾಗಿ ಆದಷ್ಟು ಪ್ರಾಮಾಣಿಕತೆಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಇನ್ನು ಮುಂದೆ ಇನ್ನೊಂದು ಏನಂತಂದರೆ ಎಸ್ ಯು ಸಿ ಸಿ ಎಸ್ ಎಸ್ ಲಾಸ್ಟ್ ಎಸ್ಗೆ ಬಂದಾಗ ಏನಂದರೆ ಸೀರಿಯಸ್ನೆಸ್ಸು ಅಂದರೆ ಗಂಭೀರವಾಗಿರಬೇಕು ಅಂತ ಅಂದರೆ ಎರಡು ಥರ ಸೀರಿಯಸ್ನೆಸ್ ಬರುತ್ತೆ ಸೀರಿಯಸ್ ಅಂದರೆ ಈಗ ಐ ಸಿ ಯುಲ್ಲಿ ಇರ್ತಿರ್ತಾರಲ್ಲ ಅವರು ಸೀರಿಯಸ್ ಆಗಿರ್ತಾರೆ ಸೊ ನಾವು ಐ ಸಿ ಯುಲ್ಲಿ ಇರೋ ಥರ ಸೀರಿಯಸ್ ಆಗಿರೋವಂಥದ್ದು ಅವಶ್ಯಕತೆ ಇಲ್ಲ ನಾವು ಅರ್ಥ ಸಿನ್ಸಿಯರ್ ಆಗಿರಬೇಕು ಅಂತ ನಾವು ಹೇಳ್ತೀವಿ ಈಗ ಪ್ರಾಮಾಣಿಕವಾಗಿರ್ತೀವಿ ಅಂತಂಗೆ ಗಂಭೀರವಾಗಿರಬೇಕು ಈ ಕೆಲವೊಬ್ಬರು ತಿಕ್ಕಲ್ ಥರ ಆಡೋದು ಹುಚ್ಚುಚ್ಚಿರ ಥರ ಆಡೋದು ದೊಡ್ಡ ದೊಡ್ಡ ಪೊಸಿಷನಲ್ಲಿರ್ತಾರೆ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಿರ್ತಾರೆ ಗಂಭೀರವಾಗಿರೋದಿಲ್ಲ ಇವತ್ತಿನ ಸಮಾಜದಲ್ಲಿ ಆ ಥರ ಆಗಿದೆ ಹಾಗಾಗಿ ಬೇರೆಯವ್ರು ಮಾಡ್ತಿದ್ದಾರೆ ಅಂತ ನಾವು ಅದನ್ನು ಮಾಡೋದು ನಮ್ಗೆ ಅವಶ್ಯಕತೆ ಇಲ್ಲ ಹಾಗಾಗಿ ಆ ಒಂದು ಏನಂತೀರ ಒಂದು ಪ್ರಾಮಾಣಿಕತೆಯೂ ಇರಬೇಕು ನಮಗೆ ಜೊತೆಗೆ ಏನು ಇವತ್ತು ಸಿನ್ಸಿಯಾರಿಟಿ ವೆರಿ ಇಂಪಾರ್ಟೆಂಟ್ ಆಗಿದೆ ನಮಗೆ ಹಾಗಾಗಿ ಸೀರಿಯಸ್ನೆಸ್ಸು ಸೀರಿಯಸ್ನೆಸ್ ಇಲ್ಲ ಅಂತಂದರೆ ಸಮಸ್ಯೆಗಳು ಜಾಸ್ತಿ ನಮಗೆ ಆ ಜೀವನದ ಸಮಸ್ಯೆ ಇರ್ಬೋದು ಸೀರಿಯಸ್ ಅಂದರೆ ಗಂಭೀರ ಅಂದರೆ ತೂರ ಗಂಭೀರ ಅಂತಲ್ಲ ಅಂದರೆ ಅದರ ಒಂದು ನಮಗೆ ಅರ್ಥ ಓ ಜೀವನ ಹಿಂಗಿದೆ ಈ ಥರ ಇದೆ ಅರ್ಥ ಮಾಡ್ಕೋಬೇಕು ತಮಾಷೆ ಆಡಿ ತರಲೆಗಳು ಆಡ್ಕೊಂಡು ಜೀವನ ವೇಸ್ಟ್ ಮಾಡ್ಕೊಳೋದಲ್ಲ ಬೇಕು ಎಲ್ಲ ಜೀವನದಲ್ಲಿ ಬೇಕು ತಮಾಷೆನೇ ಬೇಕು ಇವೆಲ್ಲ ನಮಗೆ ಬೇಕು ಬಟ್ ಎಲ್ಲ ಒಂದು ಹಿತಮಿತವಾಗಿರಬೇಕು ನಾವು ಅದೇ ಹೇಳ್ತಿರ್ತೀವಿ ಯಾವುದೇ ಅತಿಯಾದರೂ ಚೆನ್ನಾಗಿರೋದಿಲ್ಲ ಎಲ್ಲದೂ ಒಂದು ಹಿತಮಿತವಾಗಿರಬೇಕು ಹಾಗಾಗಿ ನಾವು ಅದೇ ಹೇಳ್ತಿರ್ತೀವಿ ಊಟನೂ ತುಂಬ ಜಾಸ್ತಿ ತಿನ್ಬಿಟ್ರೆ ಸಮಸ್ಯೆ ಡೈಜೆಷನ್ಗೂ ತೊಂದರೆ ಕಷ್ಟ ಹಾಗಾಗಿ ಹಿತವಾಗಿ ಮಿತವಾಗಿದ್ದಷ್ಟು ಎಲ್ಲನೂ ಒಳ್ಳೆಯದು ಹಾಗಾಗಿ ನೀವು ಗಂಭೀರವಾಗಿರಬೇಕು ಪರಿಸ್ಥಿತಿಗೆ ತಕ್ಕನಾಗಿ ನೀವಿರಬೇಕು ಎಲ್ಲ ಕಡೆ ತಮಾಷೆ ತರಲೇ ಆದರೆ ನಿಮಗೆ ಜನ ಬೆಲೆ ಕೊಡೋದಿಲ್ಲ ಹಾಗಾಗಿ ಪರಿಸ್ಥಿತಿಗೆ ತಕ್ಕನಾಗಿ ಗಂಭೀರವಾಗಿ ವರ್ತಿಸಿ ಸೊ ಈ ಒಂದು ಫಾರ್ಮುಲಾನ ನೀವು ಯೂಸ್ ಮಾಡಿಕೊಂಡ್ರೆ ಖಂಡಿತ ಜೀವನದಲ್ಲಿ ಯಶಸ್ವಿ ಆಗೇ ಆಗ್ತೀರ ಸೊ ಅದಕ್ಕೆ ಸಕ್ಸಸ್ಗೆ ಇದನ್ನು ನಿಮಗೆ ಬೋರ್ಡಲ್ಲಿ ಅಪ್ಲೈ ಮಾಡ್ತೀವಿ ಅದನ್ನು ನಿಮ್ಮ ಬೋರ್ಡ್ ಹಿಂದೆ ನೋಡಿದಾಗ ನಿಮ್ಗೆ ಅದಕ್ಕೆ ಏನು ಬೇಕಾಗಿದೆ ಅಂತ ಸೊಲ್ಯೂಷನ್ಸ್ನ ನಿಮ್ಗೆ ಸಿಗ್ತಿರ್ತದೆ ಹಾಗಾಗಿ ಯಶಸ್ಸು ಅನ್ನೋದು ಇದು ನಿರಂತರವಾದ ಜರ್ನಿ ದೆರ್ ಈಸ್ ನೋ ಎಂಡ್ ಇವಾಗ ಒಂದೇನೋ ನಾವು ಸಕ್ಸಸ್ ಆಗಿದ್ದೀವಿ ಅಂತ ತಕ್ಷಣ ಅದು ಅಲ್ಲಿಗೆ ಮುಗಿಲಿಲ್ಲ ಮತ್ತೆ ಮುಂದೆ ಇನ್ನೊಂದು ಶುರು ಆಗುತ್ತೆ ಮತ್ತೆ ಜರ್ನಿ ಶುರು ಆಗ್ತಿರ್ತದೆ ಹಾಗಾಗಿ ಅಲ್ಲಿಗೆ ಮುಗಿಯಲ್ಲ ಅದು ಸಕ್ಸಸ್ ನಿರಂತರವಾಗಿ ನಡೀತಿರುತ್ತೆ ಅದಕ್ಕೆ ಏನೇನು ಬೇಕೋ ನಾವು ಪ್ರಯತ್ನಗಳನ್ನು ನಾವು ಮಾಡ್ತಾನೇ ಇರಬೇಕು ನಿಲ್ಲಿಸೋ ಹಾಗಿಲ್ಲ ಇವತ್ತು ನಾನು ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ಈಗ ಮ್ಯಾಚ್ ವಿನ್ ಆಯಿತು ಅಂತ ಅಷ್ಟಕ್ಕೆ ಮಲ್ಕೊಂಬಿಡೋಕ್ಕಾಗಲ್ಲ ನೆಕ್ಸ್ಟು ಇನ್ನೊಂದು ಸೀರೀಸ್ ಬರುತ್ತೆ ಅಲ್ಲಿ ಮತ್ತೆ ಅವರು ಅಲ್ಲಿ ಅಚೀವ್ಮೆಂಟ್ ತೋರಿಸ್ಬೇಕು ಅಲ್ಲಿ ಮತ್ತೆ ಸಕ್ಸಸ್ಫುಲ್ ಆಗಬೇಕು ಈ ಹಳೇದಾಗ್ಬಿಟ್ಟಿದ್ದೀನಿ ನಾನು ಮಾಡಿಬಿಟ್ಟಿದ್ದೀನಿ ಅಂತಂತ ಹಳೆ ಕತೆ ಹೇಳ್ಕೊಂಡು ಕೂತ್ರೆ ಇವತ್ತು ಯಾವುದು ಕೆಲಸದಕ್ಕೆ ಬರೋಲ್ಲ ಹಳೇದಾಗಿದ್ದು ಮಾಡಿದ್ದು ಹಳೇದಾಗೋಯ್ತದು ಹಳೇದನ್ನು ಮತ್ತೆ ನಾವು ಎಷ್ಟು ಸಲ ಅಂತ ನೀವು ಅದನ್ನು ಹೇಳೋಕ್ಕಾಗ್ತದೆ ಪ್ರೆಸೆಂಟಿಗೆ ಮತ್ತೆ ನೀವು ಇಂಪಾರ್ಟೆನ್ಸು ಬರಬೇಕು ಹಿಂದೆ ಮಾಡಿದ್ರೆ ಹಿಂದೆ ಮಾಡಿದ್ದಾಯಿತು ಮುಂದಿನದೇನು ಮುಂದೆ ಅದಕ್ಕೆ ನಾವು ಮತ್ತೆ ಪ್ರಿಪ್ರೇಷನ್ನು ಪ್ಲ್ಯಾನಿಂಗ್ ಮಾಡಬೇಕು ಈಗ ಎಕ್ಸಾಂಪಲ್ಲು ಯಾವುದು ನಮ್ಮ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ವಿನ್ ಆಗಿರ್ತಾರೆ ಉಸೇನ್ ಬೋಲ್ಟ್ ಅಂದ್ಕೊಳ್ಳಿ ಆಗೋಯ್ತು ನಾನು ಸಕ್ಸಸ್ ಅಂತ ಕೂತ್ಕೊಳಕ್ಕಾಗಲ್ಲ ಮತ್ತೆ ಮುಂದಿನ ಒಲಿಂಪಿಕ್ಸ್ಗೆ ಪ್ರಯತ್ನ ಶುರು ಆಗ್ತಾ ಇರಬೇಕು ಅವಾಗಿಂದನೇ ಆವಾಗ ನಾವೇನಾದರೂ
ಸಾಧನೆ ಮಾಡೋಕ್ಕಾಗತ್ತೆ, ಅಚೀವ್ಮೆಂಟ್ ಮಾಡೋಕ್ಕಾಗತ್ತೆ. ಹಾಗಾಗಿ ಈ ಯಶಸ್ಸು ಅನ್ನೋದು ಕಂಟಿನ್ಯೂಯಸ್ ಜರ್ನಿ. ಆ ಜರ್ನಿನಲ್ಲಿ ನಾವು ಸುಮಾರು ಅಡೆತಡೆಗಳು ಬರ್ತಿರ್ತವೆ, ಅವನ್ನೆಲ್ಲ ನಾವು ಎದುರಿಸ್ಬೇಕು. ಅದಕ್ಕೆ ಇವೆಲ್ಲ ನಿಮಗೆ ಸಹಕಾರಿ ಆಗ್ತದೆ. ತ್ಯಾಗ ಮಾಡೋದಕ್ಕೆ ರೆಡಿ ಇರಬೇಕು, ಆಮೇಲೆ ಯೂನಿಕ್ ಹೊಸದನ್ನು ಹೊಸ ರೀತಿಯಲ್ಲಿ ಏನಾದ್ರು ಪ್ರಯತ್ನಗಳನ್ನು ಮಾಡಬೇಕು. ಸಿಗೆ ಮತ್ತು ಚಾಲೆಂಜನ್ನು ತಗೊಳ್ಳಿ, ಮತ್ತು ಚೇಂಜಸ್ಗೆ ರೆಡಿ ಇರಿ. ಜೀವನದಲ್ಲಿ ಎನರ್ಜೆಟಿಕ್ ಆಗಿರಿ. ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದೆ ನಾನು, ಸೀರಿಯಸ್ನೆಸ್, ಗಂಭೀರವಾಗಿರಬೇಕು, ಜೊತೆಗೆ ಸಿನ್ಸಿಯರ್, ಪ್ರಾಮಾಣಿಕವಾಗಿರಬೇಕು. ಯಾವಾಗ ಇವನ್ನೆಲ್ಲ ನೀವು ಜೀವನದಲ್ಲಿ ಅಳವಡಿಸ್ಕೊತಿರೋ, ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಅದಕ್ಕೆ ಪ್ರಯತ್ನ ಮಾಡಿ, ಯಶಸ್ಸನ್ನು ಪಡ್ಕೊಳ್ಳಿ ಅಂತ ನಮಗೆಲ್ಲರಿಗೂ ನಾನು ಅಂತರಾಳದಿಂದ ಆಶಿಸ್ತೀನಿ. ಇದನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಯಶಸ್ವಿ ಆಗ್ತೀರಾ ಅಂತ ನಂಬಿದ್ದೀನಿ. ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಅದಕ್ಕೆ ಮುಂದಿನ ದಿನಗಳಲ್ಲಿ ಪರಿಹಾರ ನಮ್ಮ ಚಾನಲ್ ಮುಖಾಂತರ ಕೊಡ್ತಿರ್ತದೆ. ಹಾಗೆ ನಿರಂತರವಾಗಿ ನೋಡ್ತೀರಿ ಅಂತ ತಮಗೆಲ್ಲರಿಗೂ ಕೇಳಿಕೊಂಡು ಅಂತರಾಳದಿಂದ ಶರಣು ಶರಣಾರ್ಥಿ.